ಹಾಕ್ರಿ, ಹೋಗುನ ಯಾರೋ ಬರೋದ್ರಿ, ಹೋಗುನ ಹೋಗ್ರಿ, ಹೋಗ್ರಿ, ಹೋಗು, ಏನೋ ಮಾಡ್ತೀವಿ, ಹೋಗಪ್ಪ ಹೊಟ್ಟೆಪಾಡಿಗೆ. ಒಂದು ಫೋನ್ ಬಂದ್ಬಿಟ್ಟು ಸಾಕಲ್ರಲ್ಲ, ನಂಗೆ 5,000 ಫೋನ್ ಬರುತ್ತೆ, ಯಾರು ಮೇಂಟೈನ್ ಮಾಡ್ತೀರಣ್ಣ? ನಾನು ಫೋನ್ ನಂಬರ್ ಕೊಡ್ತೀನಿ, ಯಾರು ಮೇಂಟೈನ್ ಮಾಡ್ತೀರಾ? ಹಾಂ, ಇದಕ್ಕೂ ಜಾಗ ಇದಕ್ಕೂ ಟೈಮ್ ಇರಲ್ಲ, ಹಂಗೆ ಫೋನ್ ಬರ್ತವೆ 5,000. ಹೆಂಗೆ ಆಡ್ತಾರೆ ನೋಡಿ, ಒಂದು ಫೋನ್ ಬರುತ್ತೆ ಅಲ್ಲ, ಅರ್ಥ ಹೋಗ್ಬೇಕು ಸೌಜನ್ಯ ಇಲ್ಲ ಅವನಿಗೆ. ಇವ್ ಜನಗಳು ಇವೆಲ್ಲ ಹೆಂಗೆ ಗೊತ್ತಾ, ನಿಮ್ಮ ನಿಮ್ಮ ಕೆಲಸ ಮಾಡ್ಕೊಂಡೋಗ್ರೆ, ಒಬ್ಬನೇ ಹೆಲ್ಪ್ ಮಾಡ, ಫೋನ್ ಮಾಡಿ ಇದ್ದಾವೆ ಹೇಳ್ರಿ, ಪಕ್ಕ ಮನೆ ಬೆಂಕಿ ಬಿದ್ದ ಖುಷಿ ಅವನಿಗೆ. ಯಾರು ಉಂಡಿದ ಜಾಗ ಮಲಗಿದ ಜಾಗ ಮರೆಯಲ್ವೋ ಅವನ ಜೀವನ ಮುಂದೆ ಬರ್ತಾನೆ, ಅದಕ್ಕೆ ನಾವೇ ಸಾಕ್ಷಿ. ಜೋಲೆ ಹೇಳ ಜಾಸ್ತಿ ಎಲ್ಲ ಜಾತಿ ಇದೆ ನನ್ನ ಹತ್ರ, ಎಲ್ಲ ಕುಳು ಇದ್ದಾರೆ. ಇವ ಇವ್ರ ಜಾತಿ ಇಬ್ಬರು ಅಂತರ ಕಟ್ತಾರೆ ಒಳಗೆ, ನೀವು ಅಷ್ಟೇ ಆ ಜಾತಿ ಈ ಜಾತಿ ಬಿಡಿ, ಹಾಲು ಯಾರು ಕುಡಿಯಲ್ಲ, ಹೊಟ್ಟೆ ಯಾರು ಊಟ ಮಾಡಲ್ಲ, ಡೈರಿ ಹಾಲು ಯಾರು ಕುಡಿಯಲ್ಲಪ್ಪ, ಯಾರು ಇದ್ರೆ ಮುಟ್ಟಿದ್ದಾರೆ, ಎಲ್ಲಾದ್ರೂ ಮುಟ್ಟಿರ್ತಾರೆ ಕರಿಯುವಾಗ, ಗೊತ್ತಾಯ್ತಾ? ಒಳಗಡೆ ಎಲ್ಲ ಹಾಕಿರ್ತಾರೆ, ತಿಂತೀರಿ, ಇಲ್ಲಿ ಬಂದು ಜಾತಿ ಭೇದನ ಬೇಗ ಹೋಗ್ಬೇಕು ಅಂತೀರಿ ಅಲ್ವಾ? ನಿಮ್ಮ ನಿಮ್ಮ ಮನಸ್ಶಕ್ತಿ, ಈ ದುರ್ಗಾಸ್ಥಳ ಮೈಮಿ ಹಿಂಗಿದೆಯಪ್ಪ, ಬಾಕ್ಲು ಹಾಕಂಗಿಲ್ಲ, ಬೀಗ ಹಾಕಂಗಿಲ್ಲ, ಎಣ್ಣೆ ಒಡೆ ಆಗಿಲ್ಲ, ರಕ್ತನಾಗ ಇಷ್ಟೊಂದು ಪವಾಡ ಇದೆ ಹೊಳ್ಳೆ ಕಡೆಯೆಲ್ಲ. ಇಲ್ಲಿ ಎಷ್ಟು ನಿಮಿಷ ಇದ್ದೀರಿ ಯೋಚನೆ ಮಾಡಿ, ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಂದಿರ್ತೀರ, ಒಂದು ಎಲ್ಲ ಕಡೆ ಹೋಗ್ಬಂದಿವಿ, ಎಲ್ಲ ಕಡೆ ಹೋಗ್ಬಂದು ನೆಟ್ಟು ಬಂದಿರ್ತೀರಿ, ಕಸ ಹೊಡ್ದಿರಲ್ವಲ್ಲ ಅಲ್ವಾ? ಎಲ್ಲ ಕಡೆ ಬಂದು ರಂಗಾಯಿ ಬಿಟ್ಟು ನಮಸ್ಕಾರ ಮಾಡಿ ನೋಡ್ತೀನಿ, ನನ್ನ ಹೆಂಡತಿ ನಮ್ಮ ಅಮ್ಮನೆ ಬಂದು ಕಸ ಕೊಡಿಸೋ ಬೆಳಗ್ಗೆ ರಂಗೋಲಿ ಬಿಡೋದಪ್ಪ, ನಮ್ಮ ಅಪ್ಪನೇ ಪೇಪರ್, ನಾನೇ ಪೇಪರ್ ಇದ್ದೀನಿ ಬೆಳಗ್ಗೆ. ಈಗ ಈ ಥರ ಎಲ್ಲ ಇದೆ ದೇವಸ್ಥಾನ ಹೆಂಗೆ ಮಾಡ್ಕೊಂಡಿದ್ದೀವಿ, ನಮ್ಮ ಮನಸ್ಸನ್ನು ಶುದ್ಧ ಆಗಿದ್ದರೆ ಯಾವ ದೇವಸ್ಥಾನಕ್ಕೂ ಅವಶ್ಯಕತೆ ಇಲ್ಲ, ಮನಸ್ಸೇ ಶುದ್ಧ ಇವೆಲ್ಲ ಹತ್ಮರಿ ಕಡ್ರೆ ಏನು ಪ್ರಯೋಜನಕ್ಕಿಲ್ಲ, ಕಾಯಿ ನೆಂಟಸ್ ತಿಂಗಳ ಬಂದು ಕಾಯಿ ನೆಂಟಸ್ತಾರೆ ಬಂದು. ಅದಕ್ಕೆ ಏನು ಮಾಡ್ತೀವಿ, ಜನ ಸಾಕರಿಸಿದ್ರೆ ಮಾತ್ರ ಸಾಕರಿಸ್ತೀವಿ. ನೆಕ್ಸ್ಟಿಂದ ಏನು ಮಾಡಿ ದೇವಸ್ಥಾನ 12 ಗಂಟೆಯಿಂದ 6 ಗಂಟೆ, 12 ಗಂಟೆ 4 ಗಂಟೆಗೆ ಮಾತ್ರ, ಎಲ್ಲ ಕಡೆ ಹಿಂಗೆ ಕಂಬಿ ಹಾಕ್ತೀವಿ, ಸೆಕ್ಯೂರಿಟಿ ಇಕ್ತೀವಿ, ಹಿಂಗ್ತೀವಿ ದೂರ ಇದ್ಕಂತೀವಿ. ಸ್ವಾಮೀಜಿ ಹೆಂಗಿರ್ಬೇಕು ಇರ್ತೀನಿ, ನಾನು ಒಂದೆರಡು ಉಂಗ್ರ ಮಾಡ್ಸಿಂತೀನಿ, ಎರಡು ಸೆಕ್ಯೂರಿಟಿ ಇಕ್ಕಂತೀನಿ, ಹಿಂಗೆ ಅಂತೀವಿ ಕೈಯ್ಯ. ದುಡ್ಡು ಹಾಕಿರಿ ಮಾತ್ರ ಹೆಂಗೆ ಅನ್ನೋದು, ಇಲ್ಲ ಹಾಕಲ್ಲ, ಎಲ್ಲ ಕಡೆ ಮಾಡ್ದಂಗೆ ಮಾಡ್ತೀನಿ ನಾವೇ ಅಲ್ವಾ? ಯಾಕಂದ್ರೆ ನಡ್ಕೊಂಡು ಹೋಗ್ತಾ ಕೈಗಾಲಿ ಬೀಳ್ತೀರ, ಹಂಗೆ ಬೀಳ್ಬೇಕು ನಾವು ಬುದ್ಧಿ ಬರುತ್ತೆ. ನಾವು ಹೆಂಗೆ ಗೊತ್ತಪ್ಪ, ನೀವು ಕೂಡ ಅನ್ನ ತಿಂತೀವಿ, ನೀವು ಕೂಡ ಅಕ್ಕಿ ತಿಂತೀವಿ, ನೀವು ಕೂಡ ದುಡ್ಡು ಮುಟ್ತೀವಲ್ಲ, ಬೆಲ್ಲ ತಿಂತೀವಿ. ನಾವು ತಿನ್ನ ಅನ್ಸುತ್ತೆ, ನಾವು ಸೇರಿ ತಿನ್ನೋ ಸೊಸೈಟಿಯಾಗ ಅನ್ನ ಮುದ್ದೆ. ನಾವು ನಿಮ್ಮಂದ್ರೆ ಮುಟ್ಟಬಾಸ ಉದ್ದೇಶ ನಿಮ್ಮ ಮುಟ್ಬೇಕು ಅಂತ ಅಲ್ಲ, ನಾವು ಮುಟ್ಟಿ ನಿಮ್ಗೆ ಹುಷಾರಾಗುತ್ತೆ ನಂಬಿಕೆ ನಿಮ್ಗೆ ಇದ್ರೆ ಮುಟ್ತೀವಿ, ಕಂಪ್ಲೇಂಟು ಕೊಡ್ತಾವೆ. ಅದುವೇ ಆಂಬ್ಯುಲೆನ್ಸ್ ಒಬ್ಬರು ರೆಡಿ ಮಾಡಿದ್ರೆ ಅದಕ್ಕೂ ಮೆಸೇಜ್ ಹಾಕ್ತಾರೆ, ಯಾರೋ ಹುಡುಗಿ ಅಂತ ಹುಡುಗಿ ಮುಟ್ಟಂಗಿಲ್ಲ, ಮೆಸೇಜ್ ಹಾಕ್ತಾರೆ. ಅಕ್ಕದಂಗಿರಲ್ಲ, ನನ್ನ ತಮ್ಮಗಳಿರಲ್ಲ, ಯಾವನಿಗೆ ಹೆಂಡತಿ ಮಕ್ಕಳು ಸಾಕತ್ತಿರಲ್ಲ, ಅವ್ರ ಅಪ್ಪ ಮಕ್ಕಳು ಸಾಕತ್ತಿರಲ್ಲ ಅಂತ ಅವಿವೇಕಗಳು ಬರ್ತಾವೆ ಇಲ್ಲಿ ಹೆಂಡತಿ ಕರ್ಕೊಂಡು ಕಂಪ್ಲೇಂಟ್ ಕೊಡಕ್ಕೆ, ಹಂಗಾರ ದುಡ್ಡು ಬರಲಿ ಅಂತ. ಯಾವ ಹೆಣ್ಮಕ್ಳಿಗೆ ಅವ್ರ ಅಪ್ಪ ಅಮ್ಮ ಸರಿ ಬೆಳೆಸಿರಲ್ಲ, ಯಾವ ಹೆಣ್ಮಕ್ಳು ಗಂಡನ ಬೆಲೆ ಹೆಂಡತಿ ಬೆಲೆ ಮಕ್ಕಳ ಬೆಲೆ ಗೊತ್ತಿರಲ್ಲ, ಆ ಹೆಣ್ಣು ಬರ್ತಿ ಇಲ್ಲಿ ಕಂಪ್ಲೇಂಟ್ ಕೊಡಕ್ಕೆ. ಅವ್ರ ಸಂಸ್ಕೃತಿ ಯಾರೋ ತೋರಿಸ್ಕೊಂತಾರೆ, ಬೇರೆ ತೋರಿಸಲ್ಲ. ಯಾರೋ ಸ್ಥಳಕ್ಕೆ ಹೋಗಿ ನಿಮ್ಗೇನು ಮಾಡೋಕ್ಕಾಗಲ್ಲ, ಸಡೆಂಟ ಬನ್ನಿ. ಯಾಕಂದ್ರೆ ಸತ್ತತ್ತು ನಾನು ಅನ್ಕೊಂಡಿದ್ದು ದೇವಸ್ಥಾನ ಭಾಳ ಈಸಿ ಅಂತ, ನಾನು ಡ್ರೈವರ್ ಆಗಿದ್ದೆ, ಎಲ್ಲ ವೆಲ್ಡಿಂಗ್ ಎಲ್ಲ ಮಾಡ್ತೀವಿ, ಆರಾಮಲ್ಲ ದೂರ ನನಗೆ ಸುಸ್ತಾಗ್ಬಿಟ್ಟು ಮಂಕಂಬಿಡ್ತಿದ್ವಿ. ಆದರೆ ದೇವರ ಸಮಾಡೋದು ಎಷ್ಟು ಕೆಡ್ತು ಅಂತ ನಂಗೆ ಗೊತ್ತು, ಎಷ್ಟು ಅನುಭವಿಸ್ತೀವಿ ನೋವು ಅಂತ ನಮಗೆ ಗೊತ್ತಿದೆ. ಅನುಭವಿಸಿ ಇಡೀ ಕುಟುಂಬ ಸೇವೆ ಮಾಡ್ತೀವಿ ನಾವು, ಫ್ರೀಯಾಗಿ ಇಡೀ ಒಂದು ಎಕರೆ ಜಾಗ ಬಿಡ್ಕೊಂಡು ಫ್ರೀಯಾಗಿ ಯಾರಿಗೆ ಒಂದು ದುಡ್ಡು ಸೇವೆ ಮಾಡ್ತಿದ್ವಿ. ಬರೀ ಅವಮಾನ, ಬರೀ ಮಾತಾಡೋದು, ಬರೀ ಮೋಸ ಮಾಡೋದು, ಬರೀ ಕಂಪ್ಲೇಂಟ್ ಕೊಡೋದು. ಹೆಂಗೆ ಎಂಥ ಕಂಪ್ಲೇಂಟ್ ಕೊಡ್ತವೆ ಅಂದರೆ, ಗತಿನೇ ಇರಲ್ಲ ಸಾಕಣಕ್ಕೆ ಹೆಂಡತಿ ಹಾಕೋಕ್ಕಾಗಲ್ಲ, ಯಾವಾಗ ಸಾಕಲ್ಲಿ ಅಂತ ಪಬ್ಲಿಕ್ ಆಗಲಿ ಅಂತ ಕೊಡ್ತವೆ. ಕಂಪ್ಲೇಂಟ್ ಕೊಡೋ ಯಾರು ಗೊತ್ತಾ, ಪಬ್ಲಿಕ್ ಹಾಕೋಸ್ಕರ, ನಾನು ಹೆಂಡತಿ ಪಬ್ಲಿಕ್ ಆಗಲಿ ಅಂತ ಹೆಂಡತಿ ಸಾಕೊಳಕ್ಕೆ ಹೇಗ್ತಿರಲ್ಲ. ಯಾಕೆ ಇಷ್ಟು ಬೇಜಾರಾದೀವಿ ಅಂದರೆ, ನಾವು ಮಾಡೋ ಸೇವೆ ಮುಂದೆ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ. ಬರೋದು ಯಾರು ಸರಿ ಅಂದ್ರೆ ಹಿಂಗೆ ಅಂದ್ಬಿಡ್ತಾರೆ ನಿಮಗೆ, ಯಾವನು ಅಂದರೆ ಮನೆ ಹತ್ರ ಇರಲೇ ಇಲ್ಲ, ಯಾರೋ ಪಾಪ ಸೇವೆ ಮಾಡೋ ಅಂದರೆ ಅದಕ್ಕೆ ಕಂಪ್ಲೇಂಟ್ ಕೊಡೋದೆ. ಹಾಂ, ಯಾರಾವ್ದು ಅಪ್ಲೈ ಕೇಳಿಸ್ತಾರೆ ಅಫಿಷಿಯಲ್ ಅಂತ, ಒಳಗಡೆ ಏನು ಮಾಡ್ತಿದ್ಲು, ಏನಮ್ಮ ಮಾಡ್ತಿದ್ಯಾ ಅಂದ್ರೆ ಕಂಪ್ಲೇಂಟು, ನಮ್ಮ ಬೈದ್ರು ಅಂತ. ನೀವೇನು ಮಾಡಿ ಹೇಳಲ್ಲ, ಸುಮ್ಮ ಸುಮ್ಮನೆ ಯಾಕೆ ಬೈತೀನಿ ನಿಮ್ಮನ್ನೆಲ್ಲ, ನಾನು ಬೈತೀನಿ ಯಾಕೆ ಹೇಳಿ, ಯಾಕೆ ಬೈತೀನಿ ಹೇಳಿ, ಕಷ್ಟ ಪಡ್ಕೊಂಡು ಬರ್ತೀರಿ ಅಲ್ವಾ, ಸುಸ್ತಾಗಿ ಬಂದಿರ್ತೀರಿ, ಸುಮ್ಮನೆ ಯಾಕೆ ಗೊತ್ತಿರಪ್ಪ, ಈ ಕಡೆ ಪ್ರತಿಭೆ ಹಾಕೊಂಡೋಗಿ, ದೇವ್ರನ್ನ ಕರ್ಕೊಂಡೋಗಿ ಮನಸ್ಸಲ್ಲಿ ಬಾಯಲ್ಲ ಅಲ್ವಾ, ಕಸ ಯಾರು ಹೊಡೆಯಲ್ಲ ಮತ್ತೆ ಮುಗೀತಿ ಒಳಗಡೆ ನೋಡಿ, ಬೆಳಗ್ಗೆ ಜಗಳಾಡ್ತಿರೋ ಒಳಗಡೆ ನೋಡಿ, ಯಾರು ಇಲ್ಲ ದೇವ್ರದಾಗ, ದೇವ್ರ ಕತೆ ಮುಗೀತು. ಇನ್ನೆಷ್ಟು ನನ್ನ ಕತೆ, ನಾನು ತೇಳ್ತಾ ಇರ್ತೇನೆ, ಸುಳ್ಳು ಹೇಳಿ ಕಳಿಸ್ಬಿಟ್ರೆ ಮುಗೀತು. ನಿಮ್ಮಲ್ಲಿ ನಾವು ಫಿಕ್ಸ್ ಮಾಡ್ತಿದ್ದೀವಿ ದಿನಕ್ಕೆ ಇಷ್ಟು ಅಂತ, ನಿಮ್ಮ ಸಿಕ್ಕಿಷ್ಟು ಫಿಕ್ಸ್ ಮಾಡ್ಬೇಕಲ್ಲ, ಬಟ್ಟೆ ಬೆಸ್ಟ್ ಅಲ್ವಾ ನೋಡಿ, ನಿಮ್ಮ ನೀವೆಷ್ಟೇ ಕೋಟಿ ಕೊಟ್ಟರು ದೇವ್ರು ನೋಡಲ್ಲ, ನೀವೆಷ್ಟೇ ನೋಡಿ ಎಂತೆಂಥ ದೇವಸ್ಥಾನ ದೇವ್ರ ಹಾಕಿ ಕೂತಿ ನೋಡಿ ಬಂದು, ಇದೇ ಜಾಗದಲ್ಲಿ ಬೋರ್ ನೀರು ಹಾಕಿ, ಇದೇ ಜಾಗ ಬೋರ್ ಫೇಲ್ ಆಗಿ, ಇನ್ನೂ ಬೆಂಗಳೂರು ಇದೆ ದುಡಿಯೋಕೆ ಅಂತ, ಕೊರೋನಾ ಅವ್ರು ಸಿಕ್ಬಿಡ್ತಾನೆ, ಕಳಸಮ್ಮ ಕೂಡ ಮಲ್ತು ಹೋಗ, ಅದೇ ಕಳಸಮ್ಮ ಕೂಡ ಇನ್ನೂ ಪವಾಡ ಗೊತ್ತಿಲ್ಲ ನಿಮಗೆ, ಕಳಸದ ನೀರು ತೆಲ್ಲಲ್ಲ, ಪೀಠ ಕಟ್ಟಲ್ಲ, ಇಷ್ಟೇ ಪೀಠ ಇರೋದು, ಅದೆಲ್ಲ ನೋಡ ಇಲ್ಲ, ಅಲ್ಲಿ ಒಳಗೆ ನೋಡೋದೇ ಅಲ್ಲಿ ಅವರು, ಅದು ಎತ್ಕೊಂಡು ಕುಣಿದ್ರೆ ನೀವು ನೆಲ್ಕು ಕುಂಡಿಸೋಕೆ ಅಷ್ಟಮ್ ಪವಾಡ ಐತೆ. 5 ವರ್ಷ ಒತ್ತಂಗ್ ಕುಂಡಿರೋದು ನೋಡಿ, ಗಲ್ಗಲ್ಲಿ ಮೂಲಲ್ಲಿ ಈ ಕೂದಿರೋದು, ಆಂಧ್ರ ಕಾಲ ಹೋಗಿದ್ದೀನಿ ಒತ್ಕೊಂಡು, ನಾನು ಎಲ್ಲ ಬರೀ ಸುಳ್ಳು ಹೇಳ್ತಾರೆ. ಕರೆಂಟ್ ಕೊಟ್ಟೆ ನೋಡಿ, ಕಾಣುತ್ತಾ ಇದು, ಇದು ಮುಳ್ಳು ಚುಚ್ಚಿದ್ರು, ಇವ್ರು ಬರ ಪೀಡ ಕೊಂಡಿದ್ದು ನಾನು ದೂರ ಬರ್ತಾ ಅಂತ. ಈ ರಾಯಸಮರ ಕೊಟ್ಟಿದ್ರು ಮಂಡ್ಯದ, ಇದು ಮಾಗಡಿ ರೋಡು ಮರಮಟ್ಟೆ ಕೊಟ್ಟಿದ್ರು, ಬೆಳಗು ನೋಡಿ, ದೇವ್ರು ಬರ್ತಾ ನೀವು ಪರಿಚಯ ಮಾಡ್ತಾರೆ, ಏಡಿ ಕಂಬ ಇಕ್ಕೋದು, ದೇವ್ರು ಬರ್ತಾ ಪರಿಚಯ ಮಾಡೋದು, ಒಳ್ಳೆ ಮಾಡೋಕ್ಕಂತ ಹೋದ್ರೆ ಕೆಟ್ಟ ಮಾಡ್ತು ಜನ, ಒಳ್ಳೆದಾರು ಮಾಡಲ್ಲ. ಇಲ್ಲೂ ಸಾಕಷ್ಟು ನಮಗೊಂದು ನಾ 4-5 ಬರೀ ಕೊಟ್ಟಿಯಾರ ಕಂಪ್ಲೇಂಟ್, ಲೇಟ್ ಮಾಡ್ತಾರೆ ಅಂತ. ಅವ್ರೆಂತ ನಮ್ಮೆಂತ್ರ ಸಾಕಲ್ಲ ಅಂತ ಕೊಡ್ಬೇಕು, ನೆಕ್ಸ್ಟ್ ಯಾರು ಕೊಟ್ಟಿಲ್ಲ ಅವನು ಕೊಡ್ತಾನೆ. ಸಾಕೇಂತೀವಿ, ಬರೋ ಜನ ಸಾಕಿದೀವಿ ಇಲ್ಲಿ, ಎಂಟರಿಗೆ ಅಕ್ಕಿ ಕೊಡ್ತೀವಿ ನಾವು ಸಾಕಣಲ್ಲ ಅಲ್ವಾ? ಅನ್ನ ಸಂಗ್ ಮಾಡ್ತೀವಿ, ಉದ್ದಾಸಂಗ್ ಮಾಡ್ತೀವಿ, ಯಾವುದೇ ಜನ ಎಷ್ಟು ಉಂಡು ಹೊಟ್ಟೆ ತುಂಬಲ್ಲ, ಇಷ್ಟು
ನಾನೇನು ಧರ್ಮಿಷ್ಠ ನಾನೇನಲ್ಲ, ಅದಕ್ಕೂ ಅಭ್ಯಾಸ ಮಾಡಿ ನೀವೇನು ದುಡಿತೀಯ, ನಾನು ದುಡಿತಾ ಅಲ್ವ ಬಡ್ಕಂತಲ್ಲ ಬೆಳಗಿನ ಸಾಯಂಕಾಲ ತಗ ನಿಂತ್ಕೊಂಡಿಲ್ವ, ಒಂದು ಗಂಟೆ ತಿಂಗಳಕ್ಕೆ ಸುಸ್ತಾಯ್ತಿ ಕಂಬಿಟ್ಕೊಂಡಿರೀವಲ್ಲ, ನಾ ಬೆಳಗಿನ ಸಾಯಂಕಾಲ ಬಡ್ಕೊತೀವಲ್ಲ ಅಲ್ವಾ, ಇದ್ರಲ್ಲ ಬೆಳಗಿನ 4 ಇದಂತ ನಾವು 12 ಗಂಟೆ ಮಲ್ಕೊಳೋದು, ಎಲ್ಲಿ ಮಲ್ಕೊಳೋದು, ರಾತ್ರಿ 10 ಗಂಟೆ ಮುಗಿಯುತ್ತೆ ನಿಮ್ಮ ಸೇವೆ ಅಂತ ಬರಿತೀವಿ 12 ಗಂಟೆ ತಕ್ಕ ಎಲ್ಲಿ ಮಾಡ್ತೀವಿ. ನಾನು ಹೇಳೋದಿಷ್ಟೇ, ಯಾರು ನಿಮಗೆ ನಾವು ಬೆಳ್ಳಿ ಕಣ್ ತತ್ತೀವಿ ಬಂಗಾರ ಕಣ್ ತತ್ತೀವಿ ತೊಟ್ಟದ್ದು ನಾನು ಕೊಡ್ತೀನಿ ಫ್ರೀಯಾಗಿ, ನಿಮಗೆ ಯಾರು ಕೊಡಲ್ಲ ಕೊಡಿ, ಒಳಗೆ ಬಿದ್ದ ವೇಸ್ಟಾಗಿ. ರೆಡಿಮೇಡ್ ತತ್ತೀರಾ 2 ಸರಿ ಉಚ್ಚಕ್ಕೆ ಮಾತ್ರ ಬರುತ್ತೆ, 3 ಸರಿ ಬರಲ್ಲ, ಅದು ಏನು ಮಾಡೋಕ್ಕೆ ಬರಲ್ಲ, ತಗಡು ಒಳಗಡೆ ಬೆಳಿ ಬೆಳಿ ಬಿಡುತ್ತಾರೆ, ಹಂಗೆ ಗುಗ್ಗುಗಳಾಗ್ಬೇಡಿ. ನೀವು 1000 ರೂಪಾಯಿ ಕೊಟ್ಟು ಕಣ್ತಾರೆ ಬದಲಿಗೆ 500 ರೂಪಾಯಿ ಡಬ್ಬಿಗೆ ಹಾಕಿ, 500 ರೂಪಾಯಿ ನಿಮ್ಮ ಮನೆಗೆ ಉಪಯೋಗಿಸಿ ಒಳ್ಳೇದಕ್ಕೆ. ಅದ ಯಾವುದೇ ಹ್ಯಾಂಡಿಕ್ಯಾಪ್ ಪೇಷೆಂಟ್ ಇದೆ ಅಂತ ಫ್ರೀ ಕೊಡ್ತೀನಿ ನಾನು, ಬಸ್ಸಲ್ಲಿ ತೊಂದರೆ ಯಾರಿಗಾಯ್ತು ಇಸ್ಕೊಂಡೋಗಿ ಸ್ವಾಭಿಮಾನಿಗಳಾದ್ರೆ ಎಷ್ಟೊಂದು ಡಬ್ಬಿಗೆ ಹಾಕಿ ಕೊಡಲ್ವಾ, ಒಳ್ಳೇದಕ್ಕೆ ಉಪಯೋಗಿಸಿ, ಇಲ್ಲ ನಿಮ್ಮೂರ ಬಡವ್ರು ಇದ್ರೆ ಬಡವ್ರಿಗೆ ಕೊಡಿ. ಇದು ಹೇಳೋದು ನಾನು, ಅದು ನಿಮ್ಮ ನಿಮ್ಮ ಬದ್ದು ಎಲ್ಲಕ್ಕಿಂತ ಮೊದಲು ನಿಮ್ಮ ತಂದೆಗೆ ಅನ್ನ ಹಾಕಿ. ಸಾಲ ಮಾಡಬಾರ್ದು, ಸಾಲ ಮಾಡೋಕೆ ಮುಂಚೆ ಸೀಟ್ ಮನೆಗೆ ಏರಿ, ಪರವಾಗಿಲ್ಲ ನಿಮ್ಮದೇ ಮಂಕೊಳ್ಳಿ, ಸಾಲ ಮಾಡಿ ತೀರ್ಸೋಕ್ಕಾಗಲ್ಲ ಅಂತ ದೇವ್ರು ಬಂದು ತೀರ್ಸಲ್ಲ, ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಕೆಲಸ ಆಗಿಲ್ಲ, ಕೈ ಮುಕ್ಕೊಳ್ಳಿ ಆಗುತ್ತೆ. ಒಂದು 100 ಪರ್ಸೆಂಟ್ ಸಂಬಳ ಬಂತ, ಒಂದು 100 ರೂಪಾಯಿ ಕೊಡಿ ಸಾಕು, ದಾಸೋಹ ಮಾಡೋಣ, ದೇವಸ್ಥಾನ ಕಟ್ಟೋಣ, ಅಂದಾಸಮಿ ಕೊಡೋಣ, ಮನೆ ನಂದವಲ್ಲ, ಜಾಗ ನಂದವಲ್ಲ. ಆಮೇಲೆ ಯಾರಿಗೆ ಮದುವೆ ಮಕ್ಕಳಾಗಿಲ್ಲ ಅಂತೀರಿ, ಅವರು ಮಕ್ಕಳಾಗಿಲ್ಲ ಅಂತ ನಮ್ಮನ್ನ ಹತ್ರ ಕಳಿಸಿರ್ತಾರೆ, ಆ ಮಗಳು ಬರಲ್ಲ, ಇವು ಇವೆಲ್ಲ ಡೈಲಾಗ್ಗಳು ಕೇಳಿಸ್ಕೊಡ್ರಂಗೆ, ಮಗಳು ಬರಲ್ಲ ಅಂತ ಕೆಲಸ ಕೊಡ್ತಾವಂತೆ, ಮಗಳು ನಮಗೆ ಕೆಲಸಿಲ್ಲ ಇಲ್ಲಿ, ಇದು ಮಕ್ಕಳು ಸಾಧ್ಯತೆ, ನಾವು ಮನೆ ಹಳೆ ಮೈ ದೇವ್ರ ನಂಬಲ್ಲ ಅಂತೆ, ಇದು ಬರ್ತಿದ್ದು ಪಾಪ ನಮ್ಮ ಮಗಳು ಮಗ ಅಲ್ಲಿ ಅಂತ ಅವಕ್ಕೆ ಬೇಕಿದ್ದು ಇವು ಬರ್ತವೆ. ಇನ್ನು ಕೆಲವು ಇದಾವೆ, ಮೊನ್ನೆ ಬೇರೆ ಹೈವೇಗೆ ಟಿಪ್ಟಿಂದ ಕಳಿಸ್ಯಾನೆ, ರಮ್ಮನ ಕಳಿಸ್ಯಾನೆ, ಏನಕ್ಕೆ ಬಂದೆ ಮದುವೆ ಆಗಿಲ್ಲ ಅಂತ ಎಷ್ಟು ದಿನಕ್ಕಾಗತ್ತೆ ಕೇಳಿ ಮಾಡೋ ಕಳಿಸ್ಯಾನೆ, ಅವನು ಬರಲ್ವಂತೆ. ಹಾಂ ಸರಿ ಕೇಳಿದ್ರೆ ನಗ್ತೀರಿ ನೀವೆಲ್ಲ.